ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಸಾರವುಳ್ಳ ಅಮ್ಮವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಈಗ ಮುಖ್ಯಾಂಶಗಳು ಕುಡಿಯುವ ನೀರಿಗೆ ಆಹಾಕಾರ ಖಾಲಿ ಕೊಡ ಹಿಡಿದು ಬೇಲೂರು ತಾಲೂಕಿನ ಅಡನಾಯಕನಹಳ್ಳಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ಸಕ್ಲೇಶಪುರ ಪಟ್ಟಣದ ರುದ್ರಭೂಮಿ ಬಳಿ ಇದ್ದ ಮರಗಳ ಮಾರಣ ಹೋಮ ಟ್ರಸ್ಟ್ನ ಪದಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ नीति संहिते जारी नडुवेयू नगरद विविधेडे राराजिसुत्तिरुव राजकीय पक्षगळ ब्यानर पोस्टर तेरवुगोळिसुवंते ओत्ताय विधानसभे चुनावणेयल्लि जिल्लेयल्लि कनिष्ठ नाल्कु क्षेत्रगळल्लि वीरशैवरिगे टिकेट नीडि राजकीय पक्षगळिगे चेतन मनवि मत्तु जिल्लेय विविधेडे मळे इल्लदे ओणगुत्तिरुव काफि बेळे बेळेगाररु कंगालु ವಾರ್ತೆಗಳ ವಿವರ ಬೇಲೂರು ತಾಲೂಕಿನ ಮದಗಟ್ಟ ಗ್ರಾಮ ಪಂಚಾಯಿತಿಯ ಅಡನಾಯಕನಹಳ್ಳಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪಂಚಾಯಿತಿ ಮುಂದೆ ಖಾಲಿ ಕೊಡಗಳನ್ನ ಹಿಡಿದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು ಕಳೆದ 3 ವರ್ಷದ ಹಿಂದೆ ಅಡನಾಯಕನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ತೆಗೆಸಿದ್ದು ವಿದ್ಯುತ್ ಸಂಪರ್ಕ ಸೇರಿದಂತೆ ಪೈಪ್ಲೈನ್ ಇನ್ನಿತರೆ ಕೆಲಸಗಳಿಗೆ ಪಿಡಿಓ ಸದಸ್ಯರೊಬ್ಬರಿಗೆ ಗುತ್ತಿಗೆ ನೀಡಿದ್ದಾರೆ ಆದರೆ ವಿದ್ಯುತ್ ಸಂಪರ್ಕ ತೀವ್ರ ವಿಳಂಬವಾಗಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಇಲ್ಲದೆ ಜನರಿಗೆ ಅನಿವಾರ್ಯವಾಗಿ ಅಶುದ್ಧ ಕುಡಿಯುವ ನೀರು ಕುಡಿದು ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಲೆಯುವ ಹೀನ ಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಪಂಚಾಯಿತಿ ಮುಂದೆ ಖಾಲಿ ಕೊಡಗಳ ಮೂಲಕ ನ್ಯಾಯ ಕೇಳಿದ್ದಾರೆ ಅಧಿಕಾರಿಗಳು ನಮಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ದೂರಿದ ಅವರು ಶೀಘ್ರದಲ್ಲೇ ವಿದ್ಯುತ್ ಸಂಪರ್ಕ ನೀಡುವ ಮೂಲಕ ಶುದ್ಧ ಕುಡಿಯುವ ನೀರನ್ನು ನೀಡಬೇಕೆಂದು ಒತ್ತಾಯಿಸಿದರು ಸ್ಥಳಕ್ಕಾಗಮಿಸಿದ ತಾಲೂಕು ಪಂಚಾಯಿತಿ ಇಒ ಸುನಿತಾ ನಾನು ಖುದ್ದು ಪರಿಶೀಲನೆ ನಡೆಸಿದ್ದು ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರ ಬಗ್ಗೆ ಮಾತನಾಡಿದ್ದು ಕುಡಿಯುವ ನೀರನ್ನು ಮೊದಲು ನೀಡಲು ಮುಂದಾಗಬೇಕಿದೆ ಎಂದು ತಾಕೀತು ಮಾಡಿದರು ಈ ಸಂಬಂಧ ಚೆಸ್ಕಾಂ ಇನ್ನಿತರೆ ಅಧಿಕಾರಿಗಳಲ್ಲಿ ಸ್ಥಳೀಯವಾಗಿ ದೂರವಾಣಿ ಮೂಲಕ ಮಾತನಾಡಿದ್ದು ಇನ್ನೆರಡು ದಿನದಲ್ಲಿ ಸಮಸ್ಯೆ ಬಗೆಹರಿಸುವ ಬಗ್ಗೆ ಚೆಸ್ಕಾಂ ಜೆಇ ತಿಳಿಸಿದ್ದಾರೆ ಹಾಗೆಯೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜನರ ಮೂಲಭೂತ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ತಿಳಿಸಲಾಗಿದೆ ಎಂದರು ಅಧ್ಯಕ್ಷ ಜಾಯಿಂಟ್ ಸಿಗ್ನೇಚರ್ ಕೊಟ್ಟಿದ್ದಾರೆ ಸುಮ್ಮನೆ ಸೈನ್ ಹಾಕ್ತಾರೆ ಅವರ ಚೆಕ್ಕಿಗೆ ಅದ ನೋಡೋಣ ಅವರ ಚೆಕ್ ಸೈನ್ ಯಾಕೆ ಹಾಕಿದ್ರು ಆಮೇಲೆ ನೋಡ್ಕೊಳ್ಳೋಣ ವಾಯ್ಸ್ ಕಾ ಮಾತಾಡ್ತಿಲ್ಲ ಮೇಡಂ ವಾಯ್ಸ್ ಕಾ ಮಾತಾಡ್ತಿಲ್ಲ ನಿಮ್ಮ ವಿಡಿಯೋ ಅದನ್ನ ಮಾ ಕ್ವೆಶ್ಚನ್ ಮಾಡಬಹುದಲ್ಲ ಅವರನ್ನ ನಿಮ್ಮ ವಿಡಿಯೋ ಅವರನ್ನ ಕ್ವೆಶ್ಚನ್ ಮಾಡ್ತಿದ್ರು ಮಾಡಬಹುದಲ್ಲ ಅಧ್ಯಕ್ಷ ಅದ ನಮಗೆ ಗೊತ್ತಿಲ್ಲ ಯಾರು ಬರಲ್ಲ ಪಂಚಾಯತ್ ನೀತಿ ಸಂಹಿತೆ ಮೇಡಂ ನಾವು ಯಾರು ಕರೆಸಲ್ಲ ಅಧಿಕಾರಿಗಳನ್ನ ಯಾಕೆ ಮಾಡ್ತಾರೆ ಸೀಟ್ ಕೊಟ್ಕೋಬರ್ದು ಅಂತಿರೋದು ಪಂಚಾಯತಿ ಕೊಟ್ಬಿಡಿ ಹಾಗಂತ ನಾವು ಯಾರನ್ನು ಕರೆಸಂಗಿಲ್ಲ ನಾವು समस्या जास्ती आयत अस्ट समस्या जास्ती आयते ग्याप हड़ी मोटर हंगा रात हॉटे करेंट बेरे रात हन गंटे मेले मोटर आन आगो अलीवर्गू ना कुक्रे बेगे ना कल हिड़ा सरी मैडम इवागिरो बोरल एनागिदे नीरु अंद्रे नीरा बोरिंद नमगे इन्नु कनेक्शन कोट्टिल्ल ईग ईग नीरा कनेक्शन कोट्टिद्रु अदरल्लि नीर इल्ल इवाग ग्याप ओडिता इदे अदु नीर ओंद टैंक तुंबक्के 4 रिंद 5 अवर तगळुत्ते नीरु ओंद मनेगे साकादे इन्नोंद मनेगे साक आग्ता इल्ल अदु ईग नीर आन् माडक्के होद्रे करेंट सह नमगे करेक्ट आगिरल्ल नीर करेंट इद्रे नीर नीर एत्तल्ल नी एष्टु ओंद एरडु कूड ओंद सलि टैंकिगे तुंबदरोळगडे सुस्तु ಪ್ರತಿಭಟನೆಯಲ್ಲಿ ಡನಾಯಕನಹಳ್ಳಿ ಗ್ರಾಮಸ್ಥರಾದ ಶೋಭಾ ವಿದ್ಯಾ ಅಶ್ವಿನಿ ಪುಷ್ಪ ದರ್ಶನ್ ಪವಿತ್ರ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಸಕ್ಲೇಶಪುರ ಪಟ್ಟಣದ ಹಿಂದೂ ರುದ್ರಭೂಮಿಯಲ್ಲಿದ್ದ ನೂರಾರು ಬೃಹತ್ ಮರಗಳನ್ನು ಅಕ್ರಮವಾಗಿ ಕಡಿದು ಕಾನೂನು ಬಾಹಿರವಾಗಿ ಮರಗಳನ್ನು ಸ್ಥಳಾಂತರ ಮಾಡಿರುವ ಹಿಂದೂ ಮುಕ್ತಿಧಾಮ ಟ್ರಸ್ಟ್ನ ಪದಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವಕೀಲ ಹಾಗೂ ಜೆಡಿಎಸ್ ಮುಖಂಡ ಕವನಗೌಡ ಒತ್ತಾಯಿಸಿದ್ದಾರೆ हिंदू मुक्तिधाम ट्रस्ट वतियिंद हिंदू रुद्रभूमि अभिवृद्धि नेपदल्लि स्मशानदल्लिद्द बृहत् मरगळन्न कडिदु सागाट माडलागिदे रुद्रभूमियल्लिन रस्ते चितागार सेरिदंते एनितरे अभिवृद्धि कामगारिगागि नाल्कारु दशकगळिंद बृहत्तागि बेळेदिद्द मरगळन्न अरण्य इलाखेय अनुमति पडेयदे ट्रस्ट पदाधिकारिगळु अक्रमवागि मरगळन्न कडिदु सागाट माडिद्दारे अभिवृद्धि केलसगळिगे नम्म अड्डि इल्ल
ಆದರೆ ಯಾರ ಗಮನಕ್ಕೂ ಬಾರದೆ ರಾತ್ರೋರಾತ್ರಿ ಮರಗಳನ್ನು ಕಡಿದು ಸಾಗಾಟ ಮಾಡುವ ಔಚಿತ್ಯವಾದರೂ ಏನು ಎಂದು ಪ್ರಶ್ನಿಸಿದ್ದಾರೆ. ರುದ್ರಭೂಮಿಯಲ್ಲಿ ಕೂಳಿ ಅಕೇಶಿಯಾ ಸೇರಿದಂತೆ ಬೆಲೆಬಾಳುವ ಮರಗಳಿದ್ದು ತೆರವು ಮಾಡುವ ಮುನ್ನ ಅರಣ್ಯ ಇಲಾಖೆಯ ಪೂರ್ವಾನುಮತಿ ಪಡೆಯಬೇಕೆಂಬುದು ನಿಯಮವಿದೆ. ಆದರೆ ಮುಕ್ತಿಧಾಮ ಟ್ರಸ್ಟ್ ಸದಸ್ಯರು ಅರಣ್ಯ ಇಲಾಖೆಯ ಕಾನೂನುಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕವಾಗಿ ಯಾರ ಗಮನಕ್ಕೂ ತಾರತೆ ಸರ್ವಾಧಿಕಾರಿಯಂತೆ ನಡೆದುಕೊಂಡಿರುವುದು ಖಂಡನೀಯ. ಈ ಬಗ್ಗೆ ಅರಣ್ಯ ಇಲಾಖೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೂ ನೈತಿಕ ಹೊಣೆ ಮತ್ತು ಟ್ರಸ್ಟ್ ಪದಾಧಿಕಾರಿಗಳು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಬಜರಂಗದಳ ಜಿಲ್ಲಾ ಮುಖಂಡ ಕೌಶಿಕ್ ಮಾತನಾಡಿ, ನಗರದ ಸುಭಾಷ್ ಮೈದಾನದ ಪಕ್ಕದಲ್ಲಿರುವ ಸರ್ವೆ ನಂಬರ್ 81ರಲ್ಲಿ ಅಕ್ರಮವಾಗಿ ಮರಗಳನ್ನು ಕಡಿದಿರುವ ಪ್ರಕರಣ ಸಂಬಂಧ ಟ್ರಸ್ಟ್ನ ಅಧ್ಯಕ್ಷರ ಮೇಲೆ ತನಿಖೆ ನಡೆಸಿ ಶಿಕ್ಷೆಯಾಗಬೇಕು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟ್ರಸ್ಟ್ ಅಧ್ಯಕ್ಷರು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲದಿದ್ದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದಿದ್ದಾರೆ. ಸಕಲೇಶಪುರದ ಹಿಂದೂ ರೌದ್ರಭೂಮಿ ಏನು ಸ್ಮಶಾನ ಇದೆ, ಸರ್ವೆ ನಂಬರ್ 81ರಲ್ಲಿ 12 ಎಕರೆ ಜಾಗ ಸ್ಮಶಾನಕ್ಕೆ ಅಂತ ಮೀಸಲಿಟ್ಟಿರೋ ಜಾಗಕ್ಕೆ ಮುಕ್ತಿಧಾಮ ಟ್ರಸ್ಟ್ ಅಂತ ಹೇಳಿ ಟ್ರಸ್ಟ್ನ ಮಾಡಿಕೊಂಡು ಟ್ರಸ್ಟ್ನ ಆಳ್ವಿಕೆ ಮಾಡಿಕೊಂಡು ಈ ಸ್ಮಶಾನನ ಅಭಿವೃದ್ಧಿ ಮಾಡ್ಕೊಂಡು ಬಂದಿಯರಾಗಿಲ್ಲ. ಕೆಲವರು ಅಭಿವೃದ್ಧಿ ಮಾಡಿರೋ ವಿಚಾರದಲ್ಲಿ ಆವಾಗಿಂದ ಎಲ್ಲರೂ ಜನ ಖುಷಿಪಟ್ಟಿದ್ದಾರೆ. ಆದರೆ ಅದರ ಮಧ್ಯೆ ಇವತ್ತು ಇಷ್ಟು ಮರಗಳ ಮಾರಣ ಹೋಮ ಮಾಡಿದ್ದಾರೆ, ಯಾವುದೇ ಥರದ ಪೂರ್ವಾನುಮತಿ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ರಿಕ್ವಿಷನ್ ಕೊಟ್ಟು ಪಬ್ಲಿಕ್ ಜಾಗಗಳಲ್ಲಿ ಸ್ಟ್ಯಾಂಡಿಂಗ್ ಟ್ರೀ ವ್ಯಾಲ್ಯೂಯೇಷನ್ ಕಟ್ ಆಕ್ಷನ್ ಮಾಡಬೇಕಾಗಿತ್ತು, ಇಲ್ಲ ಈ ಕಡ್ದಂಥ ಮರಗಳನ್ನು ಡಿಪೋಗೆ ಸಾಗಾಟ ಮಾಡಬೇಕಾಗಿತ್ತು. ಇಲ್ಲಿ ನೋಡಿದರೆ ಮರದ ಮಾಫಿಯಾ ಜೊತೆ ಸೇರಿಕೊಂಡು ಶಾಮೀಲಾಗಿ ಒಂದು ಮರದ ದಂಧೆ ಮಾಡಿರೋಂಗೆ ಕಾಣ್ತಿದೆ ಹೊರತು ಅಭಿವೃದ್ಧಿ ಪೂರ್ವಕ ಏನು ಕೆಲಸ ನಡೆದಿರೋದಲ್ಲ ಇದು. ಯಾಕೆಂದರೆ ಅವರು ಅಭಿವೃದ್ಧಿಗೋಸ್ಕರ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಭಿವೃದ್ಧಿಗೋಸ್ಕರ ನೀವು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡುವಾಗಿಲ್ಲ ಒಂದು. ಎರಡನೇದು, ಎಲ್ಲದನ್ನೂ ಮನುಷ್ಯ ಅವನ ಎಲ್ಲ ಕೆಲಸಗಳನ್ನು ಮುಗಿಸಿ ಕೊನೆಗೆ ನೆಮ್ಮದಿ ಕಾಣೋದು ಸ್ಮಶಾನದಲ್ಲಿ ಅಂತ ಹೇಳಿದ್ದೀವಿ. ಎಲ್ಲ ಬಿಟ್ಟು ಬರ್ತಾನೆ ಅವನು. ಇವ್ರು ಈ ಸ್ಮಶಾನದಿಂದ ದುಡ್ಡು ಮಾಡ್ಕೊಂಡು ಹೋಗ್ತೀವಿ ಅಂತ ಹೊರಟ್ರೆ ಇಂಥವ್ರು ನಾವು ಏನಂತ ಕರಿಬೇಕು? ಹಾಗಾಗಿ ನಾನಿವತ್ತೇನು ಒತ್ತಾಯ ಮಾಡ್ತಿರೋದು ಅಂದರೆ, ಒಂದು, ಸಮಗ್ರ ತನಿಖೆ ಆಗಬೇಕಿದ್ರ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೂಕ್ತ ಕ್ರಮ ಜರುಗಿಸ್ಬೇಕು. ಎಸಿ ಹಾಗೂ ತಹಶೀಲ್ದಾರ್ ಅವರು ಏನು ಈ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಆ ಟ್ರಸ್ಟಲ್ಲಿರುವಂಥ ಪದಾಧಿಕಾರಿಗಳು ಯಾರು, ಅದ್ರ ಬಗ್ಗೆ ತನಿಖೆ ಮಾಡಿ ಅದ್ರ ವ್ಯಾಲ್ಯೂಯೇಷನ್ ಕಟ್ಟಿ ಆ ಹಣನ ವಾಪಸ್ ಪಡಿ ಅಂತ ಮಾಡಬೇಕು. ಜೊತೆಗೆ ಅವರನ್ನ ಪದಚ್ಯುತಿಗೊಳಿಸ್ಬೇಕು, ಹೊಸಬ್ರನ್ನ ಆಯ್ಕೆ ಮಾಡಬೇಕು. ಯಾಕೆಂದರೆ ಸ್ಮಶಾನದಲ್ಲೂ ಭ್ರಷ್ಟಾಚಾರ ಅಂದರೆ ಇದಕ್ಕಿಂತ ಕೆಳಮಟ್ಟದ ಒಂದು ವ್ಯವಸ್ಥೆ ಹೋಗೋಕ್ಕಾಗಲ್ಲ. ಸಕಲೇಶಪುರದ ಪ್ರತಿ ಹಿಂದೂಗಳಿಗೂ ಮಾಡಿರೋ ಮೋಸ ಇದು. ಹಿಂದೂಗಳಿಗೆ ಮೋಸ ಮಾಡಿರೋದು, ಹಿಂದೂಗಳ ಹೆಸರಲ್ಲೂ ರಾಜಕಾರಣ ಮಾಡ್ತೀವಿ ನಾವು. ಇವತ್ತು ಹಿಂದುತ್ವ ರಾಜಕಾರಣ ಮಾಡ್ತೀವಿ, ಆದರೆ ಹಿಂದೂಗಳ ಹೆಸರಲ್ಲಿ ಇವತ್ತು ಒಂದು ಸ್ಮಶಾನ ಇರೋದ್ರಲ್ಲಿ ಅದರಲ್ಲೂ ಮರ ಕಡ್ದು ಲಾಭ ಮಾಡಿದ್ದಾರೆ ಅಂದರೆ ಅವ್ರಿಗೇನು ನೈತಿಕತೆ ಇದೆ ಹಾಗೆ ಮುಂದುವರಿಯಕ್ಕೆ ನಾನು ಕೇಳ್ತೀನಿ. ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ದಿನೇಶ್ ಮತ್ತು ಮಹದೇವ್ ರವರು ಮರಗಳನ್ನು ಕಡಿದು ಶೇಖರಣೆ ಮಾಡಿದ್ದು ಅದನ್ನು ಪರಿಶೀಲಿಸಿ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಸ್ಮಶಾನದ ಅಭಿವೃದ್ಧಿ ಹೆಸರಿನಲ್ಲಿ ಕಾನೂನುಬಾಹಿರ ಚಟುವಟಿಕೆ ನಡೆಸಿರುವುದಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದ್ದು ಮಾದರಿ ನೀತಿ ಸಂಹಿತೆ ಕೂಡ ಜಾರಿಯಲ್ಲಿದೆ. ಈ ನಡುವೆ ನಗರದ ವಿವಿಧೆಡೆ ರಾಜಕೀಯ ಪಕ್ಷಗಳ ಪೋಸ್ಟರ್ಗಳು ಸಾರ್ವಜನಿಕ ಸ್ಥಳದಲ್ಲಿ ರಾರಾಜಿಸುತ್ತಿದೆ. ನಗರದ ರಕ್ಷಣಾಪುರಂ ಗಂಧದಕೋಟಿ ಆವರಣದಲ್ಲಿರುವ ಸರ್ಕಾರಿ ಮಹಿಳಾ ಪ್ರಧಾನ ಮತ್ತು ವಿಭಜಿತ ಶಾಲಾ ಕಾಲೇಜು ಎದುರು ಗೋಡೆಯೊಂದರಲ್ಲಿ ಬಿಜೆಪಿ ಕೇಂದ್ರದ ಮುಖಂಡರು ಹಾಗೂ ರಾಜ್ಯ ಮುಖಂಡರುಗಳ ಫೋಟೋ ಒಳಗೊಂಡ ಪೋಸ್ಟರ್ ಚುನಾವಣೆಯಲ್ಲಿ ಮತದಾರರ ಗಮನ ಸೆಳೆಯುವ ಪ್ರಣಾಳಿಕೆಯ ಬರಹಗಳು ಆ ಪೋಸ್ಟರ್ಗಳಲ್ಲಿ ಕಂಡುಬಂದಿದೆ. ಮಾರ್ಚ್ 29ರಿಂದಲೇ ನೀತಿ ಸಂಹಿತೆ ಜಾರಿ ಬಂದು ಪಕ್ಷಗಳ ಪೋಸ್ಟರ್ ತೆರವು ಮಾಡಲು ದಿನಾಂಕ ಕೂಡ ನಿಗದಿ ಮಾಡಲಾಗಿ 2 ವಾರಗಳು ಕಳೆದರೂ ತೆರವು ಮಾಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ನಗರದ ಅನೇಕ ಭಾಗಗಳಲ್ಲಿ ವಿವಿಧ ಪಕ್ಷಗಳ ಪೋಸ್ಟರ್ಗಳು ಇರುವ ಬಗ್ಗೆ ಸಾರ್ವಜನಿಕ ವಲಯಗಳಲ್ಲಿ ಮಾತುಗಳು ಕೇಳಿಬರುತ್ತಿದ್ದು ಕೂಡಲೇ ಇವುಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಮುದಾಯದ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷ ಆದ್ಯತೆ ನೀಡಬೇಕೆಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಯುವ ವೇದಿಕೆಯ ಅಧ್ಯಕ್ಷ ಚೇತನ್ ಗೆಡ್ಡೆಹಳ್ಳಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸುಮಾರು 2-3 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. 7 ಕ್ಷೇತ್ರದಲ್ಲಿ ಸಕಲೇಶಪುರ ಹೊರತುಪಡಿಸಿ ಉಳಿದ 6 ಕ್ಷೇತ್ರಗಳಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯದವರಿಗೆ ಟಿಕೆಟ್ ನೀಡದೆ ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು.
ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಇದೀಗ ಕೇಳುತ್ತಿದ್ದೇವೆ ಉಳಿದ ಪಕ್ಷದವರು ಮುಂದಿನ ಪಟ್ಟಿಯಲ್ಲಿ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲೆಯ 6 ವಿಧಾನಸಭೆ ಕ್ಷೇತ್ರದಲ್ಲಿ ಕನಿಷ್ಠ 3-4 ಕ್ಷೇತ್ರದಲ್ಲಿ ಸ್ಪರ್ಧಿಸಲು ವೀರಶೈವ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು ಎಂದರು ಈ ಚುನಾವಣೆಯಲ್ಲಿ ಅವಕಾಶ ನೀಡದಿದ್ದ ಪಕ್ಷದಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಗ್ರಾಮ ಪಂಚಾಯಿತಿಗೆ ನಮ್ಮ ಸಮುದಾಯವನ್ನು ಪರಿಗಣಿಸಬೇಕೆಂದು 3 ರಾಷ್ಟ್ರೀಯ ಪಕ್ಷಗಳಿಗೆ ಮನವಿ ಮಾಡಿದರು ಹಲವು ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯವು ಕಾಂಗ್ರೆಸ್ಗೆ ಹೆಚ್ಚು ಬೆಂಬಲ ನೀಡುತ್ತಾ ಬಂದಿದ್ದೇವೆ ಇತರೆ ಪಕ್ಷದವರು ನಮ್ಮ ಸಮುದಾಯಕ್ಕೆ ಆದ್ಯತೆ ನೀಡುತ್ತಿರುವುದರಿಂದ ಸಮಾಜದವರು ಆ ಪಕ್ಷದತ್ತ ಮುಖ ಮಾಡುತ್ತಿದ್ದಾರೆ ಆದ್ದರಿಂದ ನಮ್ಮ ಸಮುದಾಯದ ಅಭ್ಯರ್ಥಿಗೆ ಆದ್ಯತೆ ನೀಡುವಂತೆ ಕಾಂಗ್ರೆಸ್ ಮುಖಂಡರಾದ ಡಿಕೆ ಶಿವಕುಮಾರ್ ಅವರಿಗೂ ಸಹ ಮನವಿ ಮಾಡುವುದಾಗಿ ತಿಳಿಸಿದರು ಅಡಿಯಲ್ಲಿ ಒಂದೇನು ಸಾಮಾಜಿಕ ನ್ಯಾಯಪರವಾಗಿ ನಾವು ಹಿಂದಿನಿಂದಲೂ ನಾವು ವೀರಶೈವರಿಗೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾವು ಕೇಳ್ತಾನೆ ಬಂದಿದ್ವಿ ಸುಮಾರು ಈಗ ಬೇಲೂರು ಕ್ಷೇತ್ರ ಮೀಸಲು ಈ ಸಾಮಾನ್ಯ ಕ್ಷೇತ್ರ ಆಗಿ ಸುಮಾರು 15 ವರ್ಷ ಹತ್ರ ಆಗ್ತಾ ಇತ್ತು ಅವಾಗಿಂದಲೂ ನಾವು ವೀರಶೈವರಿಗೆ ಒಂದು ಸಲ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಮುಖಂಡರುಗಳು ಅಥವಾ ನಮ್ಮ ಅವಾಗಿನ ರಾಜ್ಯಾಧ್ಯಕ್ಷರುಗಳು ನಾಯಕರುಗಳು ಅಂತ ಎಲ್ಲರೂ ಕೇಳ್ಕೊಂಡು ಬಂದಿದ್ವಿ ಸೊ ಅದೇ ರೀತಿ ನಮ್ಮ ಸಮಾಜ ಇವತ್ತು ಹಾಸನ ಜಿಲ್ಲೆ ಒಳಗೆ ಸಾಮಾಜಿಕ ನ್ಯಾಯ ಅಡಿ ಒಂದು ಎಲ್ಲೋ ಒಂದು ಸಭೆ ನಡಿಬೇಕಾದ್ರೆ ಒಂದು ಇದೇ ರೀತಿ ಯಾಕಂದ್ರೆ ವೀರಶೈವರಿಂದಾಯಿತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಕಡೆ ವಾಲದು ಕಡಿಮೆ ಆಗಿದೆ ಅನ್ನೋ ಒಂದು ಎಲ್ಲೋ ಒಂದು ಅಂಶ ಬಂದಾಗ ಅವತ್ತಿನ ದಿನ ನಾವು ಹೇಳಿದ್ವಿ ಏನಂತ ನೀವು ಸಮಾಜಕ್ಕೆ ಏನಾದ್ರು ಕೊಟ್ಟಾಗ ಸಮಾಜ ಏನಾದ್ರೂ ನಿಮ್ಗೊಂದು ಕೊಡುತ್ತೆ ಅನ್ನೋ ಒಂದು ವರ್ಡನ್ನ ಹೇಳಿದ್ರು ಇವತ್ತು ನೀವು ಸಮಾಜನ ಕಡೆಗಣಿಸಿ ಬಂತ ಇದ್ದಾಗ ವೀರಶೈವ ಸಮಾಜದವರು ಬೇರೆ ಕಡೆ ಪಕ್ಷದಲ್ಲಿ ಯಾವ ಒಂದು ಒತ್ತಡದಿಂದಲೇ ಒಂದು ವೀರಶೈವ ಸಮಾಜಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಆ ಪಕ್ಷದ ಕಡೆ ವಾಲ್ತಾ ಇದ್ದಾರೆ ದಯವಿಟ್ಟು ಈ ಸಲ ಹಂಗ್ ಮಾಡಬೇಡಿ ಈ ಸಲ ಸಾಮಾಜಿಕ ನ್ಯಾಯದಲ್ಲಿ ಹಾಸನ ಜಿಲ್ಲೆಯಲ್ಲಿ 2 ಕ್ಷೇತ್ರ ಕೊಡಲೇಬೇಕು ಅನ್ನೋ ಒಂದು ಇದನ್ನ ಅವತ್ತು ನಾವು ಎಲ್ಲಾ ನಾಯಕರುಗಳಿಗೂ ನಾವು ಅದನ್ನ ಇಟ್ಟಿದ್ವಿ ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಬಸವರಾಜು ಹರೀಶ್ ಭರತ್ ಯತೀಶ್ ಹಾಜರಿದ್ದರು ಅರಕಲಗೂಡು ತಾಲೂಕಿನ ಅರೆಮಲೆನಾಡು ಪ್ರದೇಶವಾದ ಮಲ್ಲಿಪಟ್ಟಣ ಹೋಬಳಿ ಭಾಗದಲ್ಲಿ ಮಳೆ ಇಲ್ಲದೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ 100 ಎಕರೆ ಪ್ರದೇಶದಲ್ಲಿ ಕಾಫಿ ತೋಟಗಳು ರಣಬಿಸಿಲಿನ ತಾಪಕ್ಕೆ ಮತ್ತಷ್ಟು ಒಣಗಿ ಹಾಳಾಗುತ್ತಿವೆ ನೀರಿಲ್ಲದೆ ದಿಕ್ಕು ತೋಚದಾಗಿದೆ ಎಂದು ಬೆಳೆಗಾರರು ಅವಲತ್ತುಕೊಂಡಿದ್ದಾರೆ ಅರಕಲಗೂಡು ತಾಲೂಕಿನಲ್ಲಿ ವಾಡಿಕೆಯಂತೆ ಜನವರಿಯಿಂದ ಮಾರ್ಚ್ ವರೆಗೆ 18.3 ಮಿಲಿಮೀಟರ್ ಮಳೆಯಾಗಬೇಕಿತ್ತು ಈ ಬಾರಿ ಮಳೆ ಇಲ್ಲವಾಗಿದೆ ಪರಿಣಾಮವಾಗಿ ರೈತರು ಕೃಷಿ ಚಟುವಟಿಕೆ ನಡೆಸಲು ತೊಂದರೆ ಉಂಟಾಗಿದೆ ಮುಂಗಾರು ಪ್ರವೇಶವಾಗಿ ಈ ಹೊತ್ತಿಗೆ 2 ಸಲ ಮಹದ ಮಳೆಯಾಗಬೇಕಿತ್ತು ಬದಲಿಗೆ ಬಿರು ಬೇಸಿಗೆ ನೆತ್ತಿ ಸುಡುತ್ತಿದ್ದು ಮುಂಗಾರು ಮಾಯವಾಗಿದೆ ಕಾಫಿ ತೋಟಗಳಲ್ಲಿ ಮಳೆ ಇಲ್ಲದೆ ಗಿಡಗಳು ಹೂಕಟ್ಟಲು ಸಹ ಸಾಧ್ಯವಾಗುತ್ತಿಲ್ಲ ಅಂತರ್ಜಲ ಪಾತಾಳಕ್ಕೆ ಕುಸಿದಿದ್ದು ಬೋರ್ವೆಲ್ಗಳು ಬತ್ತಿ ನೀರು ಸಾಕಾಗುತ್ತಿಲ್ಲ ಒಂದೆರಡು ಸಲ ಹದ ಮಳೆಯಾಗಿದ್ದರೆ ಈ ವೇಳೆಗೆ ಕಾಫಿ ಗಿಡಗಳಲ್ಲಿ ಹೂಕಟ್ಟಿ ಬೆಳೆ ಉಳಿಸಿಕೊಳ್ಳಬಹುದಿತ್ತು ಮಳೆ ಬೀಳದೆ ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಕಾಫಿ ಬೆಳೆಗಾರ ಎಂಆರ್ ರಂಗಸ್ವಾಮಿ ಅಳಲು ತೋಡಿಕೊಂಡರು ಸೌಮ್ಯಂತ ನರಕಲೋಡ್ ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಮದ್ಲಾಪುರ ಗ್ರಾಮದಲ್ಲಿ ಸುಮಾರು ಅಂದರೆ ಮಲ್ಲಿಪಟ್ಟಣ ನರಕಲೋಡ್ ತಾಲೂಕಿನ ಮಲ್ಲಿಪಟ್ಟಣ ಭಾಗದಲ್ಲಿ ಸುಮಾರು ಒಂದು 1000 ಎಕರೆ ಕಾಫಿ ತೋಟಗಳು ಈ ವರ್ಷ ಮುಂಗಾರಿನ ಮಳೆ ತುಂಬ ಕಡಿಮೆ ಆಗಿದ್ದು ಈಗಾಗಲೇ ಕಾಫಿ ತೋಟಗಳು ಒಣಗ್ತಾ ಇದ್ದಾವೆ ಹಾಗೂ ಸುಮಾರು ನೀರಿನ ಒಂದು ಮೂಲಗಳು ಕೂಡ ಬತ್ತಿ ಹೋಗಿವೆ ಅನೇಕ ತೋಟಗಳಿಗೆ ನೀರನ್ನ ಈಗಾಗಲೇ ಹೊಡಿಕೆ ಶುರು ಮಾಡಬೇಕಿತ್ತು ಆದರೆ ಒಂದು ಹದ ಕೂಡ ಒಂದು 2 ಹದ ಅಷ್ಟೊತ್ತಿಗೆ ಮಳೆ ಹೋದು ಕಾಫಿ ಹೂ ಸಟ್ಟಾಗಂಥ ಒಂದು ಸಮಯ ಆದರೆ ಈ ವರ್ಷ ಮುಂಗಾರು ಕೈಕೊಟ್ಟು ಕಾಫಿ ಬೆಳೆಗಾರರು ತುಂಬ ನಷ್ಟವನ್ನು ಅನುಭವಿಸ್ತಾರೆ ಅನ್ನೋಂಗೆ ಕಾಣಿಸುತ್ತೆ ಯಾಕೆಂದರೆ ಇನ್ನೂ ಕೂಡ ಮಳೆ ಬರೋ ವಾತಾವರಣವೇ ಇಲ್ಲ ಮಲ್ಲಿಪಟ್ಟಣ ಭಾಗದಲ್ಲಿ ಅದರಿಂದ ನಮ್ಮ ಈಗ ಕಾಫಿ ಬೆಳೆಗಾರರು ಕೈ ಚೆಲ್ಲಿ ಈ ಒಂದು ಬೆಳೆ ಈ ವರ್ಷ ಮೋಸ್ಟ್ಲಿ ಕೈ ಚೆಲ್ಲುವ ಸಾಧ್ಯತೆ ಇದೆ ಅನಿಸುತ್ತೆ
ಶ್ರೀ ಆದಿಚುಂಚನಗಿರಿ ಮಠ ಹಾಗೂ ಆದಿಹಳ್ಳಿ ಬಿಜಿಎಸ್ ಭಕ್ತ ವೃಂದದ ವತಿಯಿಂದ ಆಯೋಜಿಸಿದ್ದ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು 102ನೇ ಕಾರ್ಯಕ್ರಮವು ಅರಸೀಕೆರೆಯಲ್ಲಿ ಅದ್ದೂರಿಯಾಗಿ ಜರುಗಿತು. ಧಾರ್ಮಿಕ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದ ಹಾಸನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಸನಾತನ ಧರ್ಮದ ಆಚರಣೆ ಸಂಪ್ರದಾಯ ಮಾತ್ರವಲ್ಲ, ನಮ್ಮ ಹಿರಿಯರು ತೋರಿದ ದಾರಿ ಹಾಗೂ ಅದನ್ನ ಪಾಲಿಸುತ್ತಾ ಬಂದ ಪ್ರತಿಯೊಂದು ಆಚರಣೆಗೂ ಅದರದೇ ಆದ ಮಹತ್ವವಿದೆ. ಇಂತಹ ಧಾರ್ಮಿಕ ಆಚರಣೆಗಳು ಕುಟುಂಬಕ್ಕೆ ಮಾತ್ರವಲ್ಲ ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂಬುದನ್ನು ಅರಿತು ನಡೆಯುವಂತೆ ಭಕ್ತವೃಂದಕ್ಕೆ ಕಿವಿಮಾತು ಹೇಳಿದರು. ಆದಿಲಕ್ಷ್ಮೀ ದೇವಿಯು ನೆಲೆಸಿರುವ ಹಾಗೂ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ನಡೆದಾಡಿದ ಪುಣ್ಯಭೂಮಿಯಲ್ಲಿ ಭಕ್ತವೃಂದದ ಅಪೇಕ್ಷೆಯಂತೆ 102ನೇ ಹುಣ್ಣಿಮೆ ಮಹೋತ್ಸವ ನಡೆಯುತ್ತಿರುವುದು ಸಂತಸದ ವಿಷಯವಾಗಿದೆ. ತಂಪಿನ ವಾತಾವರಣಕ್ಕೆ ಬೆಳದಿಂಗಳ ಮೂಲಕ ನಗೆ ಬೀರುವ ಚಂದ್ರನಂತೆ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಕಾರ್ಯಕ್ರಮವು ಭಕ್ತರಲ್ಲಿ ಧಾರ್ಮಿಕ ಭಾವನೆಯನ್ನು ಜಾಗೃತಗೊಳಿಸುತ್ತಾ ಸನಾತನ ಸಂಸ್ಕೃತಿಯ ಮಹತ್ವವನ್ನು ಸಾರುವಲ್ಲಿ ಯಶಸ್ವಿಯಾಗಿ ಸಾಗುತ್ತಿದೆ ಎಂದು ಸಂತಸಪಟ್ಟರು. ಹಳ್ಳಿ ಸ್ವರ್ಗ, ಸ್ವರ್ಗವನ್ನಾಗಿ ಮಾಡ್ಕೊಳ್ಬೇಕು ನಾವು. ಇವತ್ತು ಹಳ್ಳಿಯಿಂದ ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ ಸ್ವರ್ಗ ಆಗಿರ್ತದೆ, ಹಳ್ಳಿಗೆ ವಾಪಸ್ ಬರಬೇಕಾದ್ರೆ ನರಕ ಆಗಿರ್ತದೆ. ಹಂಬ ಎಲ್ಲ ಅಮೃತ ಬೆಳೆದು ಬೆಳೆದು ಆಚೆಗೆ ತಗೊಂಡೋಗಿ ರಾತ್ರಿ ಬರಬೇಕಾದ್ರೆ ವಿಷ ತಗೊಂಡ್ಬರ್ತಾ ಇದ್ವಿ ನಾವು. ಇವತ್ತು ಎಷ್ಟೋ ಹೆಣ್ಮಕ್ಳುಗಳ ಜೀವನ ಇವತ್ತು ಏನಾದರೂ ಒಂದು ಸೀಮೆ ಹೆಸರು ಸಾಕೊಂಡು ಎಳ್ಳಿ ಒಂದಷ್ಟು ಹಾಲು ಕರೆದು ಡೈರಿಗೆ ಹಾಕಿ ಜೀವನ ಮಾಡಿ ಎಷ್ಟೋ ಮನೆಗಳು ಕತ್ಲೆ ಆಗ್ತಿದೆ ಇವತ್ತು. ಇವತ್ತೆಲ್ಲ ತಾಯಿಂದಿರು ಹುಣ್ಣಿಮೆ ಸಾಕಷ್ಟು ಬೆಳೆದಿಗಳನ್ನು ನಮಗೆಲ್ಲ ಅಜ್ಞಾನ ತಿಭಿರಾಂಧಸ್ಯ ಜ್ಞಾನಾಂಜರ ಶಲಾಕಯ ಚಕ್ಷುರನ್ ಮೇಲಿ ತಮ್ಮೇನ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ಮಮಕಾರ ಬರ್ತೃವರಿ ಅಂತ ಒಬ್ಬಿದ್ದ, ಯಾರು ಬರ್ತೃವರಿ? ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಪ್ರೀತಿ ಅನ್ನೋ ಶಬ್ದಕ್ಕೆ ನಾವೆಲ್ಲ ಪ್ರತೀತಿ ಮಾಡಿ ಇಟ್ಟುಬಿಟ್ಟಿದ್ದೀವಿ. ಯಾರೋ ಹುಡುಗ ಹುಡುಗನ ಪ್ರೀತಿ ಮಾಡಿದ ಅದು ಪ್ರೀತಿ, ಮಗ ತಾಯಿನ ಪ್ರೀತಿ ಮಾಡಿದ ಪ್ರೀತಿ ಅಲ್ವಾ, ತಂದೆನ ಪ್ರೀತಿ ಮಾಡಿದ ಪ್ರೀತಿ ಅಲ್ವಾ. ಅದಕ್ಕೋಸ್ಕರ ಮಲ್ಲೇಶ್ ಕೊಟ್ಟರು ತಾಯಿ ನನ್ನ ಮೊನ್ನೆ ಕಬ್ಳಿಲಿ ಹೇಳಿದೆ ನಮ್ಮ ಮಕ್ಕಳಿಗೆ, ಭುವನೇಶ್ವರಿ ಸ್ವಾಮಿ ವಿವೇಕಾನಂದರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರಿಗೂ ಜನ್ಮವನ್ನು ಕೊಟ್ಟವಳು ತಾಯಿ. ಯಾರಾದರೂ ಗಂಡಸರು ಒಂದು ತಿಂಗಳು 1 ಕೆಜಿ, 5 ತಿಂಗಳಿಗೆ 5 ಕೆಜಿ, 9 ತಿಂಗಳು 9 ಕೆಜಿ ಒಂದು ಕಲ್ಲು ಕಟ್ಟರೆ ಎಷ್ಟು ದಿನ ಹೊತ್ಕೊಂಡು ತಿರುಗಾಡ್ತೀರಪ್ಪ? ಸಮಾರಂಭದಲ್ಲಿ ಆದಿಹಳ್ಳಿ ಆದಿಚುಂಚನಗಿರಿ ಶಾಖಾ ಮಠದ ಶಿವಪುತ್ರನಾಥ ಸ್ವಾಮೀಜಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ, ಗ್ರಾಮದವರೆಯಾದ ಚನ್ನರಾಯಪಟ್ಟಣ ಚೆಸ್ಕಾಂನಲ್ಲಿ ಸಹಾಯಕ ಅಭಿಯಂತರ ಅಂಬಿಕಾ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಹಾಸನ ಹಾಲು ಒಕ್ಕೂಟದ ವ್ಯವಸ್ಥಾಪಕ ಗೋಪಾಲಯ್ಯ, ಜಿಲ್ಲಾ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶಿವರಾಮೇಗೌಡ, ಚನ್ನರಾಯಪಟ್ಟಣ ಬಿಜಿಎಸ್ ಸಹಕಾರ ಸಂಘದ ಅಧ್ಯಕ್ಷ ಮಧುಸೂದನ್ ಮತ್ತಿತರರು ಉಪಸ್ಥಿತರಿದ್ದರು. ಬೇಲೂರು ನಗರದ ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ದಿವ್ಯ ಸಿಂಹವಾಹನೋತ್ಸವ ವಿಜೃಂಭಣೆಯಿಂದ ಜರುಗಿತು. ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿವ್ಯ ಸಿಂಹವಾಹನೋತ್ಸವವು ರಾಜಬೀದಿಗಳಲ್ಲಿ ವೈಭವದಿಂದ ಜರುಗಿತು. ಶ್ರೀ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ 12ನೇ ದಿನವಾದ ದಿನಾಂಕ 7/4/2023 ಶುಕ್ರವಾರ ರಾತ್ರಿ 8 ಗಂಟೆಗೆ ಚೈತ್ರ ಶುದ್ಧ ಬಹುಳ ಪಾಡ್ಯ ಚಿತ್ತ ನಕ್ಷತ್ರ ಗಳಿಗೆಯಲ್ಲಿ ಉತ್ಸವವು ಜರುಗಿತು. ದಿವ್ಯ ಸಿಂಹವಾಹನೋತ್ಸವ ಬೇಲೂರು ಶಿಕ್ಷಣ ಇಲಾಖೆ ಸೇವಾರ್ಥದಲ್ಲಿ ನಡೆಯಿತು. ಪುಷ್ಪಾಲಂಕಾರಗಳಿಂದ ವಿದ್ಯುತ್ ದೀಪಗಳಿಂದ ಅಲಂಕೃತ ಉತ್ಸವವನ್ನು ಮಂಗಳವಾದ್ಯದೊಂದಿಗೆ ದೇವಾಲಯದ 8 ರಥದ ಬೀದಿಗಳಲ್ಲಿ ಸಂಚರಿಸಿತು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕಿನ ಸರ್ವ ಶಿಕ್ಷಕರು, ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣ ಸ್ವಾಮಿ, ಸದಸ್ಯರಾದ ವಿಜಯಲಕ್ಷ್ಮಿ, ರವಿಶಂಕರ್, 4 ಮೂಲೆಯ ಅಡ್ಡಿಕಾರರು ಸೇರಿದಂತೆ ಸಹಸ್ರಾರು ಭಕ್ತರು ದಿವ್ಯ ಸಿಂಹವಾಹನೋತ್ಸವವನ್ನು ಕಣ್ತುಂಬಿಕೊಂಡರು. ನಿರ್ಗತಿಕ ವೃತ್ತಿಗೆ ಮನೆ ನಿರ್ಮಾಣ ಮಾಡಲು ಸಮಾಜ ಸೇವಕ ವಿರೂಪಾಕ್ಷ ನೆರವಾಗಿದ್ದು ಅವರ ಸೇವೆಯನ್ನ ವೃದ್ಧೆ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದ ಈರಮ್ಮ ಸ್ಮರಿಸಿದ್ದಾರೆ.
ಕಳೆದ ಬಾರಿ ಸುರಿದ ಮಳೆಯ ಪರಿಣಾಮ ಮನೆಯ ಹಿಂಭಾಗ ಬಿತ್ತು ಹೋಗಿತ್ತು. ರಿಪೇರಿ ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ. ಈ ಬಗ್ಗೆ ಸಮಾಜ ಸೇವಕ ಎಸ್ ವಿರೂಪಾಕ್ಷರ ಗಮನಕ್ಕೆ ತರಲಾಗಿದೆ. ಯುವಕರ ಸಹಕಾರದಿಂದ ಮನೆಯನ್ನ ರಿಪೇರಿ ಮಾಡಿಕೊಟ್ಟಿದ್ದು ದೇವರು ಅವರಿಗೆ ಒಳ್ಳೆಯದನ್ನ ಮಾಡಲಿ ಎಂದು ಕೇಶವನಗರದ ನಿರ್ಗತಿಕ ವೃದ್ಧೆ ಹೀರಮ್ಮ ಹೇಳಿದರು. ಬೇಲೂರು ತಾಲೂಕಿನ ಅರೇಹಳ್ಳಿಯ ಕೇಶವನಗರದ 65 ವರ್ಷದ ಈರಮ್ಮ ಹಾಗೂ ಇಂದಿರಾನಗರದ 60 ವರ್ಷದ ಭೈರಮ್ಮ ಎಂಬ ಇಬ್ಬರು ವಯೋವೃದ್ಧ ಮಹಿಳೆಯರಿಗೆ ಅಂಬೇಡ್ಕರ್ ನಗರದ ಬೆಂಗಳೂರು ನಿವಾಸಿ ಯುವ ಉದ್ಯಮಿ ಎಸ್ ವಿರೂಪಾಕ್ಷರವರು ಸ್ವಂತ ಹಣ ವ್ಯಯ ಮಾಡಿ ಎಸ್ ವಿರೂಪಾಕ್ಷ ಅಭಿಮಾನಿಗಳ ಬಳಗದ ಸದಸ್ಯರ ಸಹಕಾರದಿಂದ ತಾತ್ಕಾಲಿಕ ಸೂರನ್ನ ಕಲ್ಪಿಸಿ ಹೃದಯ ವೈಶಾಲತೆ ಮೆರೆದಿದ್ದಾರೆ. ಈ ಬಗ್ಗೆ ತಮ್ಮ ಸಂತೋಷ ಹಂಚಿಕೊಂಡಿರುವ ಎಸ್ ವಿರೂಪಾಕ್ಷ ಗೆಳೆಯರ ಬಳಗದ ಸದಸ್ಯ ಮಹೇಂದ್ರ, ವೃದ್ಧರು ವಾಸವಿದ್ದ ಮನೆಗಳು ಕಳೆದ ಬಾರಿ ಸುರಿದ ಭಾರೀ ಮಳೆಗೆ ಸಿಲುಕಿದ್ದರಿಂದ ವಾಸ ಮಾಡಲು ಅನಾನುಕೂಲವಾಗಿತ್ತು. ನಿರ್ಗತಿಕ ವೃದ್ಧರು ಮನೆಗಳನ್ನು ದುರಸ್ತಿ ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತಂದರೂ ಪ್ರಯೋಜನವಾಗಿರಲಿಲ್ಲ. ಆದ್ದರಿಂದ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿರುವ ಯುವ ಉದ್ಯಮಿ ಎಸ್ ವಿರೂಪಾಕ್ಷರವರಿಗೆ ಅಭಿಮಾನಿ ಬಳಗದವರು ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಗಮನಕ್ಕೆ ತಂದ ಪರಿಣಾಮ ವೈಯಕ್ತಿಕವಾಗಿ ಮುತುವರ್ಜಿ ವಹಿಸಿ ತಾತ್ಕಾಲಿಕ ಸೂರನ್ನ ನಿರ್ಮಿಸಿಕೊಟ್ಟಿದ್ದಾರೆಂದು ಹೇಳಿ ಅವರ ಕಾರ್ಯವನ್ನ ಶ್ಲಾಘಿಸಿದರು. ಈಗ ಮಳೆಯಿಂದ ಅಜ್ಜಿ ಮನೆ ಬಿದ್ದೋಗಿದೆ. ಅವ್ರ ಗಮನಕ್ಕೆ ಗ್ರಾಮ ಪಂಚಾಯತಿ ಕೂಡ ಅವರು ಅರ್ಜಿ ಕೊಟ್ಟಿದ್ದಾರೆ. ಯಾರು ಕೂಡ ಗಮನ ಹರಿಸ್ಕೊಂಡಿಲ್ಲ. ಕೇಶವನಗರದ ಮೆಂಬರ್ಗಳಾಗಿರ್ಬೋದು, ಪಿಡಿಒ ಆಗಿರ್ಬೋದು, ಯಾರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ. ಮಳೆಯಿಂದ ಮನೆ ಬಿದ್ದು ಜರುಗಿದೆ. ಇವತ್ತು ನೋಡಿ ಬೆಂಗಳೂರು ವಿರೂಪಾಕ್ಷಣ್ಣವ್ರ ಕಡೆಯಿಂದ ಒಂದು ಸಹಾಯ ಆಗಿದೆ ಅಜ್ಜಿಯವರಿಗೆ. ನಾವು ಅವರಿಗೆ 100 ಸಾರಿ ಧನ್ಯವಾದನ್ನ ಹೇಳಕ್ ಇಷ್ಟಪಡ್ತೀನಿ. ಇದೇ ತರ ಅವರು ಮುಂದೊಂದು ದಿನದಲ್ಲೂ ಕೂಡ ಒಳ್ಳೆ ರೀತಿಯಾಗಿ ಇನ್ನು ನಮ್ಮ ಗ್ರಾಮದ ಎಲ್ಲಾ ಗ್ರಾಮಸ್ಥರಿಗೆ ಇದೇ ತರ ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವೇಳೆ ಕುಮಾರ್, ಶರತ್, ವಿರಾಜು, ಪ್ರದೀಪ್, ಹೂವಮ್ಮ, ಭದ್ರೇಶ್, ಅಭಿ ಮತ್ತಿತರರು ಹಾಜರಿದ್ದರು. ಈಗ ಜಾಹೀರಾತು. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಭೀಮಾದೊಂದಿಗೆ ಅಕ್ಷಯ ತೃತೀಯದ ಅದೃಷ್ಟದ ಕೊಡುಗೆಗಳನ್ನು ಸ್ವೀಕರಿಸಿ. ಕೇವಲ 1,000 ರೂಪಾಯಿಗಳ ಮುಂಗಡ ಹಣ ಪಾವತಿಸಿ ನಿಮ್ಮ ಖರೀದಿಯನ್ನು ಕಾಯ್ದಿರಿಸಿ. ಪ್ರತಿ 75,000 ರೂಪಾಯಿಗಳ ಬುಕಿಂಗ್ ಮೇಲೆ ಪಡೆಯಿರಿ ಒಂದು ಉಚಿತ ಚಿನ್ನದ ನಾಣ್ಯ. ಇಂದೇ ಬುಕ್ ಮಾಡಿ ಮತ್ತು ಅಕ್ಷಯ ತೃತೀಯ ದಿನದಂದು ಆಕರ್ಷಕ ಕೊಡುಗೆಗಳನ್ನು ಪಡೆಯಿರಿ. ಈ ಕೊಡುಗೆ ಏಪ್ರಿಲ್ 18ರವರೆಗೆ ಮಾತ್ರ. ಷರತ್ತುಗಳು ಅನ್ವಯ. ಭೀಮಾ ಜ್ಯುವೆಲರ್ಸ್, ಬೆಂಗಳೂರು, ಉಡುಪಿ, ಹಾಸನ, ಮಂಗಳೂರು, ಶಿವಮೊಗ್ಗ, ವಿಜಯವಾಡ, ಚೆನ್ನೈ, ರಾಜಮಂಡ್ರಿ, ಹೊಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮ ದೇವತೆ ಗಜಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ದೇವಾಲಯಕ್ಕೆ 100 ವರ್ಷಗಳ ಇತಿಹಾಸವಿದ್ದು ಯುಗಾದಿಯ ನಂತರ ವಾರದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವವು ನೆರವೇರುತ್ತದೆ. ಈ ಬಾರಿ ಮೊದಲ ದಿನವಾಗಿ ಮಾರಿ ಪೂಜೆ ಆಚರಣೆಯೊಂದಿಗೆ ಜಾತ್ರೆಯು ಪ್ರಾರಂಭವಾಯಿತು. ಎರಡನೇ ದಿನ ಕೆಂಡೋತ್ಸವ ಜರುಗಿತು. ನಂತರ 1,000+ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ರಾತ್ರಿ ನಡೆದ ಬಾಯಿ ಬೀಗ ಮತ್ತು ದೇವರ ಉತ್ಸವದಲ್ಲಿ 100+ ಮಹಿಳಾ ಭಕ್ತರು ಭಾಗಿಯಾಗಿದ್ದರು. ಜಾತ್ರೆಯ ಮುಖ್ಯ ಭಾಗವಾದ ಸಿಡಿ ಉತ್ಸವವು ಶನಿವಾರ ಸಂಜೆ ನೆರವೇರಿತು. ಸಿಡಿ ಉತ್ಸವದಲ್ಲಿ 1,000+ ಭಕ್ತರು ಭಾಗಿಯಾಗಿದ್ದರು. ರಾತ್ರಿ ಅದ್ದೂರಿ ಮೆರವಣಿಗೆಯೊಂದಿಗೆ ಗಜಲಕ್ಷ್ಮೀ ದೇವಿಯವರ ಪಲ್ಲಕ್ಕಿ ಉತ್ಸವ ನಡೆಯಿತು. ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳು, ದೀಪಾಲಂಕಾರ ಮತ್ತು ಸಿಡಿಮದ್ದು ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಗ್ರಾಮಸ್ಥರ ಸಮ್ಮುಖದಲ್ಲಿ ಚಾಮದೇವರ ಕುಣಿತ ಮತ್ತು ಅಡ್ಡೆ ಕುಣಿತ ಜರುಗಿತು.
ಹೊಳೆನರಸೀಪುರ ಪಟ್ಟಣದ ನರಸಿಂಹನಾಯಕ ಬಡಾವಣೆ ವ್ಯಾಪ್ತಿಗೆ ಒಳಪಡುವ ರಂಗೋಲಿ ಗುಂಡಿಯಲ್ಲಿ ಸರಿಯಾದ ರಸ್ತೆ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಆ ಭಾಗದ ನಾಗರಿಕರು ಪರಿತಪಿಸುವಂತಾಗಿದೆ. ಪೆಟ್ಕುಂಡಿ ತುಂಬಿ ಹರಿಯುತ್ತಿರುವ ಪರಿಣಾಮ ದುರ್ವಾಸನೆ ನಡುವೆ ಜನರು ಮತ್ತು ಮಕ್ಕಳು ವಾಸಿಸುವಂತಹ ಹೀನಾಯ ಸ್ಥಿತಿ ತಲೆದೋರಿದೆ. ಮಲಮೂತ್ರ ತುಂಬಿ ಹರಿಯುತ್ತಿರುವ ಗಲೀಜಿನ ನೀರು ಚರಂಡಿ ಮೂಲಕ ಹರಿಯುತ್ತಿದ್ದು ಮನುಷ್ಯರಾದಂಥವರು ಈ ಬಡಾವಣೆಯಲ್ಲಿ ವಾಸ ಮಾಡಲು ಸಾಧ್ಯವಾಗದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಸಂಬಂಧಪಟ್ಟವರಿಗೆ ತಿಳಿದಿದ್ದರೂ ಸಹ ಕಂಡರೂ ಕಾಣದಂತೆ ಮೌನಕ್ಕೆ ಶರಣಾಗಿರುವುದು ಈ ಭಾಗದ ಜನರ ದುರಂತ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿ ನಾಗರಿಕರನ್ನು ದುರ್ವಾಸನೆಯಿಂದ ಪಾರು ಮಾಡಬೇಕೆಂದು ಈ ಬಡಾವಣೆಯ ನಾಗರಿಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈ ಭಾಗದ ಜನರು ಇಷ್ಟೆಲ್ಲ ಅವ್ಯವಸ್ಥೆಯಿಂದ ನರಳುತ್ತಿರುವ ಪರಿಣಾಮ ಗುರುತರ ಕಾಯಿಲೆಗೆ ತುತ್ತಾಗುವಂತಹ ಆತಂಕದಿಂದ ವಿಧಿ ಇಲ್ಲದೆ ಈ ಬಡಾವಣೆಯಲ್ಲಿ ವಾಸಿಸುತ್ತಿರುವುದನ್ನ ಗಮನಿಸಬಹುದು. ಈ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಬಹುತೇಕ ಕುಟುಂಬಗಳು ವಾಸ ಮಾಡುವುದಕ್ಕೆ ಸ್ವತಃ ಮನೆಯಲ್ಲೇ ನಿವೇಶನ ಇಲ್ಲದೆ ಪರಿತಪಿಸುವಂತಹ ಅಸಹಾಯಕರು ಎಂದು ಹೇಳಬಹುದು. ಪುರಸಭೆ ವತಿಯಿಂದ ಬಡಾವಣೆಗಳ ಅಭಿವೃದ್ಧಿಗೆ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿದ್ದರೂ ಸಹ ಸೌಲಭ್ಯ ವಂಚಿತರು ಅವಕಾಶ ವಂಚಿತರಾಗಿರುವುದು ಪುರಸಭೆ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕಾಡಾನೆಯೊಂದು ತೋಟದ ಮಾಲೀಕನನ್ನು ಅಟ್ಟಾಡಿಸಿಕೊಂಡು ಹೋಗಿರುವ ಘಟನೆ ಬೇಲೂರು ತಾಲೂಕಿನ ಚೀಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇಂದು ಬೆಳ್ಳಂಬೆಳಿಗ್ಗೆ ತಮ್ಮ ಕಾಫಿ ತೋಟದಲ್ಲಿ ವಾಕ್ ಮಾಡುವಾಗ ಎದುರಿನಿಂದ ಬಂದ ಪೆನ್ಸಿಲ್ ಕೊರೆ ಎಂಬ ಹೆಸರಿನ ಒಂಟಿ ಸಲಗ ಎದುರಿನಿಂದ ಬಂದ ಕೂಡಲೇ ಮಾಲೀಕ ಓಡಿ ಹೋಗಿದ್ದಾನೆ. ಕೂದಲೆಳೆ ಅಂತರದಲ್ಲಿ ಮಾಲೀಕ ಪಾರಾಗಿದ್ದು ಕಾಡಾನೆ ಓಡಿಸಿಕೊಂಡು ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೀವ್ರ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದ ನಗರಸಭೆ ಇಂಜಿನಿಯರ್ ಪ್ರವೀಣ್ ಇಂದು ಬೆಂಗಳೂರಿನಲ್ಲಿ ವಿಧಿವಶರಾಗಿದ್ದಾರೆ. ಹಾಸನ ನಗರಸಭೆಯ ಇಂಜಿನಿಯರ್ ಆಗಿದ್ದಂತಹ ಪ್ರವೀಣ್ ಅವರಿಗೆ 45 ವರ್ಷ ವಯಸ್ಸಾಗಿದ್ದು ಸುಮಾರು 15 ವರ್ಷಗಳ ಕಾಲ ನಗರಸಭೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇಂದು ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಇಂದು ಕೊನೆಯುಸಿರೆಳೆದಿದ್ದಾರೆ. ಪ್ರವೀಣ್ ಅವರ ನಿಧನಕ್ಕೆ ಕುಟುಂಬದವರು, ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು, ಎಲ್ಲಾ ಸಿಬ್ಬಂದಿ ವರ್ಗ ಸಂತಾಪ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರಿಗೆ ಹಾಹಾಕಾರ. ಖಾಲಿ ಕೊಡ ಹಿಡಿದು ಬೇಲೂರು ತಾಲೂಕಿನ ಅಡ್ಡನಾಯಕನಹಳ್ಳಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ. ಸಕಲೇಶ್ಪುರ ಪಟ್ಟಣದ ರುದ್ರಭೂಮಿ ಬಳಿ ಇದ್ದ ಮರಗಳ ಮಾರಣ ಹೋಮ. ಟ್ರಸ್ಟ್ನ ಪದಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ನೀತಿ ಸಂಹಿತೆ ಜಾರಿ ನಡುವೆಯೂ ನಗರದ ವಿವಿಧೆಡೆ ರಾರಾಜಿಸುತ್ತಿರುವ ರಾಜಕೀಯ ಪಕ್ಷಗಳ ಬ್ಯಾನರ್ ಪೋಸ್ಟರ್ ತೆರವುಗೊಳಿಸುವಂತೆ ಒತ್ತಾಯ. ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಕನಿಷ್ಠ 4 ಕ್ಷೇತ್ರಗಳಲ್ಲಿ ವೀರಶೈವರಿಗೆ ಟಿಕೆಟ್ ನೀಡಿ ರಾಜಕೀಯ ಪಕ್ಷಗಳಿಗೆ ಚೇತನ್ ಮನವಿ. ಮತ್ತು ಜಿಲ್ಲೆಯ ವಿವಿಧೆಡೆ ಮಳೆ ಇಲ್ಲದೆ ಒಣಗುತ್ತಿರುವ ಕಾಫಿ ಬೆಳೆ, ಬೆಳೆಗಾರರು ಕಂಗಾಲು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.